ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ದರ್ಶನ್ ರವರಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಒಂದು ಬರ್ತಾ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ಏನಿದೆ ಹಾಗಿದ್ರೆ ದರ್ಶನ್ ರವರ ಬಗ್ಗೆ ಯಾವ ಸುದ್ದಿ ಬರ್ತಾ ಇದೆ? ದರ್ಶನ್ ರವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ, ನಿಮ್ಗೆಲ್ಲ ಗೊತ್ತೇ ಇದೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ದರ್ಶನ್ ಜೈಲು ಹಕ್ಕಿ ಆಗಿದ್ದಾರೆ, ಸೆರೆವಾಸದಲ್ಲಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದೀಗ ದರ್ಶನ್ ರವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಇಟ್ಕೊಡಕ್ ಹೊರಟಿದ್ದೀವಿ. ದರ್ಶನ್ ರವರು ಜೈಲಿನಲ್ಲಿ ಯಾವ ರೀತಿ ಇದ್ದಾರೆ, ಹೇಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಒಂದು ಬರ್ತಾ ಇದೆ. ಕೇವಲ ದರ್ಶನ್ ರವರ ಬಗ್ಗೆ ಮಾತ್ರ ಅಲ್ಲ, ಇಲ್ಲಿ ಜೈಲಾಧಿಕಾರಿಗಳ ಬಗ್ಗೆಯೂ ಕೂಡ ಗಮನ ಹರಿಸಲೇಬೇಕಾದಂತಹ ಒಂದು ಸುದ್ದಿ ಇದು. ದರ್ಶನ್ ರವರಿಗೆ ಯಾವೆಲ್ಲ ರೀತಿಯಾದ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇದೆ ಜೈಲಿನಲ್ಲಿ ಅನ್ನೋದ್ರ ಕುರಿತಾದಂತಹ ಒಂದು ಸುದ್ದಿ ಆಗಿದೆ. ದರ್ಶನ್ ರವರಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಬರ್ತಾ ಇದೆ. ದರ್ಶನ್ ರವರು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದರು, ಅವರು ತುಂಬಾ ಬಿಂದಾಸ್ ಆಗಿದ್ದಾರೆ ಅನ್ನುವಂಥದ್ದು ಈ ಒಂದು ಸುದ್ದಿಯ ಮೂಲಕ ಗೊತ್ತಾಗುವಂಥದ್ದು. ದರ್ಶನ್ ರವರು ಯಾವ ರೀತಿ ಇದ್ದಾರೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿರುವಂತಹ ದರ್ಶನ್, ಕೊಲೆಯ ಆರೋಪಿ ದರ್ಶನ್, ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ಕಾಲ ಕಳೀತಾ ಇದ್ದಾರೆ, ಅವರು ತಮ್ಮ ದಿನಚರಿಯನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ, ಒಗ್ಗಿಕೊಂಡಿದ್ದಾರ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ, ದರ್ಶನ್ ರವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಅಲ್ಲಿ ಸಿಗ್ತಾ ಇದೆ ಹೇಳ್ತಾ ಹೋಗ್ತೀವಿ. ಇದೀಗ ನೀವು ನೋಡಬಹುದು ದರ್ಶನ್ ರವರ ಒಂದು ಫೋಟೋ ಬರ್ತಾ ಇದೆ. ದರ್ಶನ್ ರವರು ಜೈಲಿನಲ್ಲಿದ್ದಾರೆ ಅನ್ನುವಂತಹ ಒಂದು ಫೋಟೋ ಇದು, ಜೈಲಿನ ಗಾರ್ಡನ್ ನ ಫೋಟೋ. ದರ್ಶನ್ ಮತ್ತೆ ಇನ್ನಿಬ್ಬರ ಫೋಟೋ ಅಲ್ಲಿ ಇದೆ, ದರ್ಶನ್ ರವರ ಜೊತೆಗೆ ಮತ್ತೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ದರ್ಶನ್ ರವರ ಜೊತೆಗೆ ಒಬ್ಬ ರೌಡಿ ಶೀಟರ್ ಕೂತಿದ್ದಾನೆ, ವಿಲ್ಸನ್ ಗಾರ್ಡನ್ ನಾಗ ಅನ್ನೋಂಥವ್ರು ನಟೋರಿಯಸ್ ರೌಡಿ ಇತ್ತ, ರೌಡಿ ಶೀಟರ್ ಇತ್ತ. ರೌಡಿ ಶೀಟರ್ ಅಂತ ಅಂದ್ರೆ ಒಂದೆರಡು ಕೆಲಸಗಳನ್ನ ಅವ್ರು ಮಾಡಿರೋದಿಲ್ಲ, ಮತ್ತು ಯಾವುದೇ ಕ್ರಿಮಿನಲ್ ಕೆಲಸಗಳು, ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲೂ ಇವರು ಕೈಯಾಡಿಸದೆ ಬಿಟ್ಟಿರೋದಿಲ್ಲ, ಅಂಥವ್ರನ್ನ ರೌಡಿ ಶೀಟರ್ ಅಂತ ಕರೀತಾರೆ. ಮೇಲಿಂದ ಮೇಲೆ ಸಾಕಷ್ಟು ಆ ಒಂದು ಖತರ್ನಾಕ ಕೆಲಸಗಳನ್ನ ಮಾಡಿದಂಥವ್ರನ್ನ ರೌಡಿ ಶೀಟರ್ ಅಂತ ಕರೆಯುವಂಥದ್ದು. ಅಂಥವ್ರ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿದ್ದಾರೆ, ಉತ್ತಮ ಸಂಬಂಧವನ್ನ ಬೆಳೆಸ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಇನ್ನು ಕೂಡ ದರ್ಶನ್ಗೆ ಬುದ್ಧಿ ಬಂದಿರೋ ಹಾಗೆ ಕಾಣಿಸ್ತಾ ಇಲ್ಲ, ದರ್ಶನ್ ರವರು ಸುಧಾರಿಸೋ ಹಾಗೆ ಕಾಣಿಸ್ತಾ ಇಲ್ಲ. ದರ್ಶನ್ ರವರ ಜೊತೆಗೆ ಕೂತಿದ್ದಾರೆ ರೌಡಿ ಶೀಟರ್. ಅಲ್ಲಿ ಗಮನಿಸಿದ್ರೆ ಇಬ್ಬರ ಕೈಯಲ್ಲೂ ಕೂಡ ಟೀ ಕಪ್ ಇದೆ, ಇಬ್ಬರ ಕೈಯಲ್ಲೂ ಕೂಡ ಸಿಗರೇಟ್ ಕಾಣಿಸ್ತಾ ಇದೆ. ಹೌದು, ದರ್ಶನ್ ರವರ ಬಗ್ಗೆ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಇದು, ಎಕ್ಸ್ಕ್ಲೂಸಿವ್ ನ್ಯೂಸ್. ಸಿಗರೇಟ್ ಹೊಡಿತಾ ಇದ್ದಾರೆ ಜೈಲಿನಲ್ಲಿ ಇದ್ಕೊಂಡು ದರ್ಶನ್ ರವರು ಅಂತ. ಹಾಗಾದ್ರೆ ದರ್ಶನ್ ರವರ ಕೈಯಲ್ಲಿ ಸಿಗರೇಟ್ ಎಲ್ಲಿಂದ ಬಂತು, ಜೈಲಿನಲ್ಲಿ ಸಿಗರೇಟ್ ಸಪ್ಲೈ ಆಗ್ತಾ ಇದೆಯಾ, ಜೈಲಿನಲ್ಲಿ ಏನಾದರೂ ಸ್ಟೋರ್ ಓಪನ್ ಮಾಡಿದ್ದಾರ ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಸೆಲೆಬ್ರಿಟಿಗಳಿಗೆ ಎಕ್ಸ್ಟ್ರಾಆರ್ಡಿನರಿ ಒಂದು ಟ್ರೀಟ್ಮೆಂಟ್ನ ಕೊಡೋದಕ್ಕೆ ಜೈಲಿನವರು ಅಥವಾ ಈ ಪೊಲೀಸ್ ಸಿಬ್ಬಂದಿಗಳು ಏನಾದರೂ ಸ್ಟೋರ್ ಓಪನ್ ಮಾಡ್ಕೊಂಡಿದ್ದಾರ? ಹಾಗಾದ್ರೆ ದರ್ಶನ್ಗೆ ಜೈಲಿನಲ್ಲಿ ಇದ್ಕೊಂಡು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ಕೊಂಡು ಸಿಗರೇಟ್ ಸಪ್ಲೈ ಆಗ್ತಾ ಇದೆ ಅನ್ನೋ ಹಾಕಿದ್ರೆ ಎಣ್ಣೆ ಕೂಡ ಸಪ್ಲೈ ಆಗ್ತಾ ಇರಬಹುದಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಎಣ್ಣೆ ಕೂಡ ಸಪ್ಲೈ ಆಗುತ್ತೆ ಅನ್ನೋ ಹಾಗಿದ್ರೆ, ಸಿಗರೇಟು ಎಣ್ಣೆ ಬರುತ್ತೆ ಅಂದ್ರೆ ಗುಂಡು ಬರ್ತಾ ಇದೆ ಅಂದ್ರೆ ತುಂಡು ಕೂಡ ಬರ್ತಾ ಇರಬಹುದು ಒಳಗಡೆ ಅನ್ನುವಂತಹ ಸುದ್ದಿ ಈಗ, ಅಂದ್ರೆ ಒಂದು ಪ್ರಶ್ನೆ ಈಗ ಜನರಲ್ಲಿ ಮೂಡ್ತಾ ಇದೆ. ಈ ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೆ ದರ್ಶನ್ ರವರಿಗೆ ಮನೆಯಿಂದ ಬಿರಿಯಾನಿ ಕೂಡ ಹೋಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಹಾಗಿದ್ರೆ ಈ ಸುಮ್ಮನೆ ಹೈಕೋರ್ಟ್ಗೆ ಕೋರ್ಟ್ಗೆಲ್ಲ ಮನೆ ಊಟ ಬೇಕು ಅಂತ ಅಪ್ಲಿಕೇಶನ್ ಹಾಕ್ತಾ ಇರೋದು ಜಸ್ಟ್ ಟು ಸಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಕೋರ್ಟ್ ಕಡೆಯಿಂದ. ಬಂದಿಲ್ಲ ಅಂದ್ರೆ ಅಡ್ಡದಾರಿ ಅಂತೂ ಇದ್ದೇ ಇದೆ, ಒಳದಾರಿ ಅಂತೂ ಇದ್ದೇ ಇದೆ, ಅಲ್ಲಿಂದ ಬಂದೇ ಬರುತ್ತೆ. ಸಿಗರೇಟು ಸಾರ ಯಾವ ರೀತಿ ಬರುತ್ತೋ, ಬಿರಿಯಾನಿ ಯಾವ ರೀತಿ ಬರುತ್ತೋ, ಅದೇ ರೀತಿ ಮನೆ ಊಟ ಕೂಡ ಬಂದು ಸಪ್ಲೈ ಆಗ್ತಾ ಇರ್ಬೋದು. ಅದೊಂದು ಕಾರಣಕ್ಕಾಗಿ ದರ್ಶನ್ ರವರು ಇಷ್ಟೊಂದು ರಿಲ್ಯಾಕ್ಸ್ ಆಗಿ ಚಿಲ್ ಮಾಡ್ತಾ ಇದ್ದಾರೆ. ಬ್ಯಾರೆಕ್ನ ಹೊರಗಡೆ ಬಂದು ದರ್ಶನ್ ರವರು ರೌಡಿ ಶೀಟರ್ಗಳ ಜೊತೆಗೆ ಸಂಬಂಧವನ್ನು ಬೆಳೆಸ್ತಾ ಇದ್ದಾರೆ, ಅಂದರೆ ಈ ಸ್ನೇಹವನ್ನು ಬೆಳೆಸ್ತಾ ಇದ್ದಾರೆ. ಇಂಥವ್ರ ಜೊತೆಗೆ ಯಾಕೆ ಇವರ ಒಂದು ಕನೆಕ್ಷನ್ಸ್ ಇರುತ್ತೆ, ಇವರ ಬಾಂಧವ್ಯ ಯಾಕೆ ಇಂಥವ್ರ ಜೊತೆಗೆ ಬೆಳೆಯುತ್ತೆ ಅನ್ನೋದು ಯಕ್ಷ ಪ್ರಶ್ನೆ. ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಅವಾಂತರಗಳಾದರೂ ಕೂಡ, ಒಬ್ಬ ವ್ಯಕ್ತಿಯ ಪ್ರಾಣ ಹೀರಿದ ಮೇಲೂ ಕೂಡ ದರ್ಶನ್ ರವರಿಗೆ ಇನ್ನೂ ಸಮಾಧಾನ ಆಗಿಲ್ವಾ, ಇನ್ನೂ ಮತ್ತೆ ಇಂಥವರ ಒಡನಾಟ ಅವ್ರಿಗೆ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಅವರ ಒಂದು ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಸಾರ್ವಜನಿಕರಲ್ಲಿ ಈ ಪ್ರಶ್ನೆ ಮೂಡ್ತಾ ಇದೆ, ಅಭಿಮಾನಿಗಳು
ಇನ್ನಾದ್ರೂ ದರ್ಶನ್ ಆಚೆ ಬರ್ಲಿ ಅಂತ ಕಾಯ್ತಾ ಕುಳ್ತಿದ್ರೆ ಇವ್ರು ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ರೆ ಜೈಲಲ್ಲಿ ಇದ್ಕೊಂಡು ಇವತ್ತು ಹೇಗ್ ವಾಪಸ್ ಬರ್ತಾರೆ ಹೊರಗಡೆ? ಇಲ್ಲಿ ಜೈಲಾಧಿಕಾರಿಗಳ ಬಗ್ಗೆಯೂ ಕೂಡ ಗಮನ ಹರಿಸ್ಬೇಕಾಗುತ್ತೆ. ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಸಿಗರೆಟ್ ಸಪ್ಲೈ ಆಗೋದಿಕ್ಕೆ ಹೇಗ್ ಬಿಟ್ರು, ಇವರ ಬ್ಯಾರಕ್ನ ಇನ್ಚಾರ್ಜ್ ಯಾರು, ಅವ್ರ ಮೇಲೆ ಅವ್ರನ್ನು ಕೂಡ ಪ್ರಶ್ನೆ ಮಾಡ್ಬೇಕಾಗತ್ತೆ. ಇಲ್ಲಿ ಬಿಂದಾಸ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ ಗಾರ್ಡನ್ ಅಲ್ಲಿ, ಅದು ಜೈಲ್ ಗಾರ್ಡನ್ ಅಲ್ಲಿ ಹೊರಗಡೆ ಕೂತ್ಕೊಂಡು ಆರಾಮಾಗಿ ಗಾಳಿ ಇದ್ ಮಾಡ್ತಾ ಸಿಗರೆಟ್ ಹೊಡಿತಾ ಟೀ ಕುಡಿತಾ ಇದ್ದಾರೆ ಅಂತ ನೋಡಿದ್ರೆ ನಿಜಕ್ಕೂ ಇಷ್ಟು ಆರಾಮದಾಯಕವಾಗಿರುತ್ತಾ ಜೈಲು ಹಾಕಿದ್ರೆ? ಜೈಲಿಗೂ ಅವರ ಪಬ್ಬುಗೂ ಅಥವಾ ಅರಮನೆಗೂ ಒಂದು ಮನೆಗೂ ಏನ್ ಡಿಫ್ರೆನ್ಸ್ ಹಾಕಿದ್ರೆ? ಇಲ್ಲೆಲ್ಲಾನು ಕೂಡ ಇಲ್ಲೇ ಸಪ್ಲೈ ಆಗುತ್ತೆ ಅನ್ನೋ ಹಾಕಿದ್ರೆ ಹೊರಗಡೆ ಬರುವಂತ ಅವಶ್ಯಕತೆ ಏನಿದೆ? ಅಲ್ಲಿ ಇದ್ಬಿಡ್ತಾರ ಅವ್ರ ಜೀವನ ಪೂರ್ತಿ ಆರಾಮಾಗಿ. ಇನ್ನು ದುಡ್ಡು ಕೊಟ್ರೆ ಎಲ್ಲಾನು ಸಿಕ್ಕುತ್ತೆ ಜೈಲಲ್ಲಿ ಅಂತ ಇನ್ನು ಆಗಾಗ ಆರೋಪಗಳು ಕೇಳಿ ಬರ್ತಾ ಇದ್ವು. ನಿಜ ಅನ್ಸುತ್ತೆ ಅದು. ಈ ತರದ ಘಟನೆಗಳನ್ನ ನೋಡಿದ್ರೆ, ಈ ತರದ ದೃಶ್ಯಗಳನ್ನ ನೋಡಿದ್ರೆ ತಾವು ನೋಡಬಹುದು, ದರ್ಶನ್ ರವರ ಕೈಯಲ್ಲಿ ಒಂದು ಕೈಲಿ ಟೀ ಕಪ್ ಇತ್ತು ಅಂದ್ರೆ ಮತ್ತೊಂದು ಕೈಲಿ ಸಿಗರೆಟ್ ಇದೆ. ತುಂಬಾ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತಿರೋ ಹಾಗೆ ಕಾಣಿಸ್ತಾ ಇದೆ.